ಶಾಲೆ ಶುರು ಮಾಡುವ ಮಾತನ್ನ ಸರ್ಕಾರ ಕೈಬಿಟ್ಬಿಟ್ಟಿದೆ. ಇದು ಸುವರ್ಣ ನ್ಯೂಸ್ ನ ಬಿಗ್ 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 ಇಂಪ್ಯಾಕ್ಟ್. ಇದು ಶಾಲೆ ಶುರು ಮಾಡ್ತೀವಿ ಅಂತ ಹೇಳಿ ಬಹಳ ಶಿಕ್ಷಣ ಸಂಸ್ಥೆಗಳು ಒದ್ದಾಡ್ತಾ ಇದ್ದು ಶುರು ಮಾಡಬೇಕು ನಾವು ಅಂತ ಹೇಳಿ. ಇದರ ಮಧ್ಯೆ ಪೋಷಕರಲ್ಲಿ ಗೊಂದಲ. ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ರೆ ಕೊರೋನಾ ಬಂದ್ಬಿಟ್ರೆ ನಾವೇನ್ ಮಾಡೋಣ, ಮಕ್ಕಳ ಆರೋಗ್ಯ ಮುಖ್ಯ. ಅನೇಕರ ಬಾಯಲ್ಲಿ ಎಂಟ ಮಾತು ಬಂತು ಅಂತ ಹೇಳಿದ್ರೆ ಇಡೀ ವರ್ಷ ಶಾಲೆ ಶುರು ಮಾಡದೇ ಇದ್ರು ಬೇಡಪ್ಪ, ಬೇಕಿದ್ರೆ ಓದ್ಕೊಳ್ತಾವ, ಆಮೇಲೆ ಮಕ್ಕಳಿಗೆ ಆರೋಗ್ಯ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಯಾರು ಕಣ್ಣಲ್ಲಿ ನೋಡೋದು ಅದನ್ನ ಅಂತ ಮಾತನಾಡ್ತಾ ಇದ್ರು. ಇದರ ಮಧ್ಯೆ ಒಂದು ದೊಡ್ಡ ಅಭಿಯಾನವನ್ನ ಸುವರ್ಣ ನ್ಯೂಸ್ ಮಾಡಿತ್ತು. ಶಾಲೆ ಬೇಕಾ ಬೇಡವಾ ಅನ್ನೋ ಒಂದು ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಅಭಿಯಾನದಲ್ಲಿ ಶಾಲೆ ಬೇಡ ಅಂತ ದೊಡ್ಡ ಮಟ್ಟದಲ್ಲಿ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯೆ ಸಿಗಲಿಕ್ಕೆ ಶುರುವಾಯಿತು. ಈ ಸುವರ್ಣ ನ್ಯೂಸ್ ಮಾಡಿದಂಥ ಅಭಿಯಾನಕ್ಕೆ ಇದೀಗ ಸರ್ಕಾರ ಕೂಡ ತಲೆದೂಗ್ತಾ ಇದೆ. ಹೌದು, ನಾವು ಶಾಲೆಯನ್ನು ಓಪನ್ ಮಾಡಲ್ಲ. ಈಗ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಶಾಲೆ ಆರಂಭಕ್ಕೆ ನಮ್ಮ ಯಾವುದೇ ರೀತಿಯ ಆತುರ ನಮ್ಮಲ್ಲಿ ಇಲ್ಲ, ತರಾತುರಿ ನಾವು ಮಾಡ್ತಾ ಇಲ್ಲ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಜೊತೆಗೆ ಪೋಷಕರು ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗಬಾರದು ಅಂತ ಕೂಡ ಕೇಳಿದ್ದಾರೆ. ಮೊದಲು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ ನಾನು. ಶಿಕ್ಷಣ ಇಲಾಖೆ ಯಾವ ಶಾಲೆನೂ ಕೂಡ ಯಾವ ತರಗತಿನೂ ಕೂಡ ತರಾತುರಿಯಾಗಿ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಮಾಡಿಲ್ಲ, ಮತ್ತೆ ತರಾತುರಿಯಾಗಿ ಮಾಡೋದು ಕೂಡ ಇಲ್ಲ. ಶಿಕ್ಷಣ ಇಲಾಖೆ ತರಾತುರಿಯಲ್ಲಿ ಯಾವುದೇ ಶಾಲೆಯನ್ನ ತರಗತಿಯನ್ನ ಪ್ರಾರಂಭ ಮಾಡೋದಿಲ್ಲ. ಇನ್ನೊಂದು ನೆನ್ನೆಯಿಂದ ಓಡ್ತು, ಖಾಸಗಿ ಲಾಬಿಗೆ ಶರಣಾಯಿತು ಶಿಕ್ಷಣ ಇಲಾಖೆ ಅಂತ. ನಾನು ಬಹಳ ಧೈರ್ಯದಿಂದ ವಿಶ್ವಾಸ ಹೇಳ್ತೀನಿ, ಯಾವ ಲಾಬಿಗೂ ಕೂಡ ಶರಣ ಆಗಿಲ್ಲ. ಬಟ್ ಮುಂದೆ ಯಾವತ್ತೋ ಒಂದು ಮಾಡಬೇಕಂತ ಅಭಿಪ್ರಾಯವನ್ನು, ಶಾಲೆ ಯಾವತ್ತು ಪ್ರಾರಂಭ ಮಾಡಬೇಕು ಅನ್ನೋಕ್ಕೋಸ್ಕರ ಅಭಿಪ್ರಾಯವನ್ನು ನಾವು ಸಂಗ್ರಹ ಮಾಡ್ತೇವೆ. ಅದು ಬಿಟ್ಟು ಬೇರೆ ಏನೂ ಮಾಡಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಾವು ಮಕ್ಕಳ ಸುರಕ್ಷತೆ ಜೊತೆಗೆ ಮಕ್ಕಳ ಕಲಿಕೆ, ಮಕ್ಕಳ ಭವಿಷ್ಯ ಇದೆಲ್ಲನೂ ಕೂಡ ಹೆಚ್ಚು ಗಮನ ಇಟ್ಟು ಅದ್ಯಾವುದಕ್ಕೂ ಕೂಡ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಮುಂದೆ ಹೆಜ್ಜೆ ಇಡ್ತೀವಿ. ಅತ್ಯಂತ ಸೂಕ್ತವಾದ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಎಲ್ಲರ ಅಭಿಪ್ರಾಯ ನಾವು ಸಂಗ್ರಹಿಸ್ತೀವಿ. ಈ ಸಂಗ್ರಹಣೆ ಮಾಡಿ ಮುಂದೆ ಹೆಜ್ಜೆ ಇಡ್ತೀವಿ ಅಂತ ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ. ಯಾವ ಪೋಷಕರು ಕೂಡ ಆತಂಕ ಪಡೋ ಅಗತ್ಯ ಇಲ್ಲ, ಅವರೆಲ್ಲರೂ ಕೂಡ ನಮ್ಮ ಮಕ್ಕಳು. ಡಿಟೇಲ್ಸ್ಗಳಿಗೆ ಪ್ರತಿನಿಧಿ ನಂದೀಶ್ ಇದ್ದಾರೆ. ನಂದೀಶ್, ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ ಆತುರ ಇಲ್ಲ, ತರಾತುರಿ ಇಲ್ಲ, ನಾವು ಯಾವ ಖಾಸಗಿ ಶಾಲೆಗಳ ಲಾಬಿಗೂ ಕೂಡ ಮಣಿದಿಲ್ಲ ಅಂತ ಹೇಳಿ. ಇದೀಗ ಒಂದು ಅಂದಾಜ್ಗಾದರೂ ಕೂಡ ಈಗ ಜನ ಕೂಡ ರೆಡಿ ಆಗಬೇಕಾಗತ್ತೆ. ಅನೇಕ ಕಡೆ ಫೀಸ್ಗೆ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ನೀವು ಫೀಸ್ ಕಟ್ಟಿಬಿಟ್ಟು ಇಂಥ ತಾರೀಕು ಬಂದು ಮಕ್ಕಳ ಪುಸ್ತಕವನ್ನು ಸಾಮಾಜಿಕ ಅಂತರ ಮೇಂಟೈನ್ ಮಾಡಿಕೊಂಡು ತೆಗೆದುಕೊಂಡು ಹೋಗಿ, ಅಂದರೆ ಫೀಸ್ ಕಟ್ಟಿದವರಿಗೆ ಪುಸ್ತಕ ಅಲ್ಲಿ ಸಿಗೋ ನೆನಪಿರಲಿ. ಇದು ಇದರ ಆಚೆಗೆ ಈ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಟೈಮ್ ಇದು. ಅಗ್ರಿ, ಶಾಲೆಗಳಿಗೆ ಸಂಬಳ ಕೊಡೋದು ಕಷ್ಟ ಆಗುತ್ತೆ, ಫೀಸಲ್ಲೇನಾದರೂ ಅಥವಾ ಕಡಿಮೆ ಮಾಡಿಬಿಟ್ರೆ ಅಂಥೇಳಿ. ಈಗ ವ್ಯಾನ್ ಬಾಡಿಗೆ ಇದೆ, ಶಾಲೆ ಫೀಸ್ ಇದೆ, ಎಷ್ಟು ತಿಂಗಳು ಇನ್ನೂ ಕೂಡ ಮುಂದೂಡಿಕೆ ಆಗಬಹುದು ಈ ಕಾರಣದಿಂದಾಗಿ ಅಂತೇಳಿ. ರಮಕಾಂತ್, ಏನಂತಂದ್ರೆ ಈಗಾಗಲೇ ಜುಲೈ 1ರಿಂದ 20ರೊಳಗಡೆ 3 ಪ್ರಸ್ತಾವಿತ ದಿನಾಂಕಗಳನ್ನ ಪ್ರಕಟ ಮಾಡಿ ಶಿಕ್ಷಣ ಇಲಾಖೆ ಪೋಷಕರು ಮತ್ತೆ ಶಾಲೆಯ SDM ಸದಸ್ಯರಿಂದ ಅಭಿಪ್ರಾಯವನ್ನ ಸಂಗ್ರಹಕ್ಕೆ ಮುಂದಾಗಿತ್ತು. ಕೇಂದ್ರ ಸರ್ಕಾರ ಕೂಡ 5.0 ಮಾರ್ಗಸೂಚಿಯಲ್ಲಿ ಏನು ಸಡಿಲಗೊಳಿಸಲಾಗಿತ್ತು, ಇದರಲ್ಲಿ ಶಾಲಾ ಕಾಲೇಜುಗಳನ್ನ ಪ್ರಾರಂಭಿಸಿ ಅನ್ನುವಂತ ಒಂದು ಸೂಚನೆಯನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿತ್ತು. ಈ ನಿಟ್ಟಿನಲ್ಲಿ ಕಳೆದ ವಾರ ಕೂಡ ಏನು ಪ್ರೌಢಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಅವರು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ನಡೆಸಿ ಕೂಡಲೇ ಎಲ್ಲಾ ರಾಜ್ಯದ ಸುಮಾರು 50,000ಕ್ಕೂ ಹೆಚ್ಚು ಶಾಲೆಗಳು ಏನಿದೆ ಖಾಸಗಿ ಅನುದಾನಿತ ಮತ್ತು ಅನುದಾನಿತ ಶಾಲೆಗಳಿಗೆ ಕೂಡಲೇ ಒಂದು ಸುತ್ತೋಲೆಯನ್ನ ಹೊರಡಿಸ್ತಾರೆ. ಆ ಸುತ್ತೋಲೆಯಲ್ಲಿ ಪ್ರಮುಖವಾಗಿ ಶಾಲೆಗಳ ಪುನರಾರಂಭದ ಬಗ್ಗೆ ಗಮನವನ್ನ ಕೊಡ್ತಾರೆ. ಈ ಜುಲೈ 1ರಿಂದ 20ನೇ ತಾರೀಕು ಒಳಗಡೆ 3 ಹಂತದಲ್ಲಿ ಶಾಲೆಗಳನ್ನ ಪ್ರಾರಂಭ ಮಾಡೋದಕ್ಕೆ ಚಿಂತನೆಯನ್ನ ನಡೆಸ್ತಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಒಂದು ರೀತಿ ಈ ಒಂದು ವಿವಾದ ಸ್ವರೂಪವನ್ನು ಪಡೆದುಕೊಳ್ತದೆ. ಯಾಕೆಂತಂದ್ರೆ ಈಗಾಗಲೇ ಕೊರೋನಾ ದಿನದಿಂದ ದಿನಕ್ಕೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಶಾಲೆಯನ್ನ ತೆರೆದ್ರೆ ಸಮುದಾಯಕ್ಕೆ ಮಕ್ಕಳಿಂದ ಹರಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸಾಕಷ್ಟು ಪೋಷಕರು ಇದಕ್ಕೆ ಸರ್ಕಾರ ತೆಗೆದುಕೊಂಡಂತಹ ಕ್ರಮಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ಸಾಕಷ್ಟು ನಿನ್ನೆ ಇಡೀ ದಿನ ಸುವರ್ಣ ನ್ಯೂಸ್ನಲ್ಲೂ ಕೂಡ ಶಾಲೆ ಬೇಕಾ ಬೇಡವಾ ಅನ್ನುವಂಥದ್ದು ಒಂದು ದೊಡ್ಡ ಅಭಿಯಾನವನ್ನ ಕೂಡ ಮಾಡಲಾಗಿತ್ತು. ಇದಕ್ಕೆ ರಾಜ್ಯ ಸರ್ಕಾರ ಕೂಡಲೇ ಸ್ಪಂದಿಸಿ ಈಗ ಏನು ನಿರ್ಧಾರ ತೆಗೆದುಕೊಂಡಿತ್ತು, ಆ ನಿರ್ಧಾರದಿಂದ ಈಗ ಹಿಂದೆ ಸರಿದಿದೆ ಅಂತ ಹೇಳ್ಬೋದು. ಇನ್ನೊಂದ್ ಕಡೆ ಈಗಾಗಲೇ ಖಾಸಗಿ ಶಾಲೆಗಳು 2021 ಮತ್ತು 2021ನೇ ಸಾಲಿನ ಏನು ಅಡ್ಮಿಷ್ ದಾಖಲಾತಿಗೆ ಏನು ಮುಂದಾಗಿದೆ ಈಗಾಗಲೇ ಅದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಈಗ ಸಚಿವರು ಮುಂದಾಗಿದ್ದಾರೆ ರಮಕಾಂತ್. ಥ್ಯಾಂಕ್ ಯು ನಂದೀಶ್.